ಮುಂಬರುವ ವಿಧಾನಸಭಾ ಚುನಾವಣೆಯ ತಯಾರಿಗಾಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ನೇತೃತ್ವದಲ್ಲಿ ಧಾರವಾಡದಲ್ಲಿ ಇಂದು ಧಾರವಾಡ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ 9 ಲೈವ್ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಶಿವಲೀಲಾ ಕುಲಕರ್ಣಿ ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ವಿನಯ್ ಕುಲಕರ್ಣಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗೋದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. तम पति विनय कुलकर्णी धारवाड जिले प्रवेश के न्यायालय निर्बंध विधिसिदे. हिन्नेलेयल्लि क्षेत्रद होरगे इद्दुकोंडे चुनावणे एदुरिसलिद्दारे. आद्रिंद ई बारिय चुनावणेयल्लि तम पति विनय कुलकर्णि परवागि स्वतः तावे क्षेत्रदाद्यंत संचरिसि अवर गेलुविगे श्रमिसोदागि तिळिसिदरु. अष्टे अल्लदे विनय कुलकर्णि अवरु अधिकारदल्लि इरदिद्दरू कूड तम्मदे नेतृत्वद वैशुदी फाउंडेशन मूलक क्षेत्रद जनर सेवे माड्तारोदागि शिवलीला तिळिसिदरु. ಮೊನ್ನೆ ಪಾದಯಾತ್ರೆ ಬಹಳ ಸಕ್ಸಸ್ಫುಲ್ ಆಯಿತು, ಯಶಸ್ವಿ ಆಯಿತು. ಹಾಗಾಗಿ ನಮ್ಮ ಪ್ರಮುಖರದೆಲ್ಲ ಒಂದು ಮೀಟಿಂಗ್ ಇಟ್ಕೊಂಡಿದ್ವಿ. ಆಮೇಲೆ ಬೂತ್ ಲೆವೆಲ್ನಾಗೂ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋ ವಿಷಯನ್ನ ಚರ್ಚೆ ಮಾಡೋಕ್ಕಂತ ಇಷ್ಟು ಕೂಡಿವಿ. ಇವಾಗ ಏನು ಸಂಘಟನೆಯನ್ನು ಇನ್ನು 2-3 ತಿಂಗಳು ಉಳಿತು ಎಲೆಕ್ಷನ್ಸಿಗೆ ಸಂಘಟನೆಗೆ ಒತ್ತು ಕೊಡಕತ್ತೀವಿ. ಒಳ್ಳೊಳ್ಳೆ ಹಿಂಗೆ ಭೇಟ ಆಗಬೇಕಾಗ್ತೈತಿ. ನಮ್ಮ ಮನೆಯವರದ್ದು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಮಿನಿಸ್ಟರ್ ಆಗಿದ್ದರು. ಅವರು ಹೋರಾಟ ಮಾಡ್ತಿದ್ರು. ಆಮೇಲೆ ಪೊಲಿಟಿಕ್ಸ್ ಒಳಗೆಲ್ಲ ಕಡೆ ಮುಂದಾಳತ್ವ ಅವ್ರದ್ದೇ ಇರ್ತಿತ್ತು ನಮ್ಮ ಧಾರವಾಡ ಜಿಲ್ಲೆ ಒಳಗನ್ನು. ಹಾಗಾಗಿ ನಮಗೇನು ಪ್ರೆಷರ್ ಇರ್ತಿದ್ದಿಲ್ಲ. ಬಟ್ ನಾವು ಅವ್ರದ್ದು ಪಿರಿಯಡ್ ಇದ್ದಾಗ ಪೊಲಿಟಿಕ್ಸ್ ಅನ್ನಕ್ಕೆ ನಾ ಇಷ್ಟ ಪಡೋಂಗಿಲ್ಲ. ಬಟ್ ನಂದು ಒಂದು ಎನ್ ಜಿ ಒ ಐತಿ, ಅದ್ರ ಥ್ರೂ ನಾವು ಹೆಲ್ತ್ ಆಯ್ತು, ಎಜುಕೇಷನ್ ಆಯ್ತು, ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೋತಾ ಬಂದಿದ್ದೆ. ಈಗ ಅವ್ರಿಗೆ ಬರೋಕ್ಕೆ ಅನಾನುಕೂಲ ಐತಿ ಅನ್ನೋದಕ್ಕೆ ತಾವೆಲ್ಲರೂ ಈ ಮಾತು ಹೇಳ್ತೀರನ್ನೋ ಅಂತ ಅನಿಸ್ತೈತೆ ನನಗೆ. ನಮ್ಮ ಕಾರ್ಯಕರ್ತರಿಗಿಲ್ರಿ, ಹೊರಗಿನ ಮಂದಿಗೆ ಇರ್ಬೇಕು. ಹೊರಗಿನ ಮಂದಿ ಕ್ಯೂರಿಯಾಸಿಟಿ ಐತ್ರಿ, ಸಾಹೇಬ್ರು ಬರ್ಲಿ ಅಂತಾನೆ ನಮ್ಮ ಕ್ಷೇತ್ರ ಮಂದಿ ಕಾಯಕತ್ತಾರ. ಅಲ್ಲ, ಒಂದ್ ವೇಳೆ ಬಿಕ್ಕಟ್ಟಾದ್ರ ಈ ಬಾರಿ ಶಿವಲೀಲಾ ಕುಲಕರ್ಣಿ ಅವರು ಅಖಾಡ ಕೇಳ್ತಾರ ಅನ್ನೋ ಮಾತು ಕೇಳ್ತಾ ಇದ್ದ ಕೇಳ್ಬರಾತೈತ್ರಿ. ನನ್ಗದು ವಿಚಾರನೂ ಇಲ್ರಿ, ಯಾಕಂದ್ರೆ 100% ಸಾಹೇಬ್ರು ಬರ್ತಾರೆ ಅನ್ನೋದಕ್ಕೆ ನಾವು ವೇಟ್ ಮಾಡಕ. ಒಂದು ವೇಳೆ ಬಿಕ್ಕಟ್ಟ ಸೃಷ್ಟಿ ಆಯ್ತಂದ್ರೆ ತಾವು ಎಲೆಕ್ಷನ್ ನಿಲ್ತೀರಿ ಮೇಡಮ್? ಇದು ಕಾಂಪ್ಲಿಕೇಶನ್ ಮಾಡಕ್ ಹೋಗ್ಬೇಡ್ರಿ. ಇದೇ ಸಂದರ್ಭದಲ್ಲಿ ಧಾರವಾಡ ಗ್ರಾಮೀಣ ಕ್ಷೇತ್ರದ ಟಿಕೆಟ್ಗಾಗಿ ಇಸ್ಮಾಯಿಲ್ ತಮಟಗಾರ ಲಾಭಿ ನಡೆಸ್ತಾ ಇರೋ ಕುರಿತು ಪ್ರತಿಕ್ರಿಯಿಸಿದ ಶಿವಲೀಲಾ ಕುಲಕರ್ಣಿ, ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ಏರ್ಪಟ್ಟಿದೆ, ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿಯೂ ಸ್ವಲ್ಪ ಮಟ್ಟಿನ ಪೈಪೋಟಿ ಇದೆ, ಆದರೆ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗುವ ಸಂಪೂರ್ಣ ನಂಬಿಕೆ ಇದೆ ಎಂದರು. ನಾನು ಪೇಪರ್ ಓದಿದ್ದಾಯ್ತು, ಹೊರಗಿಂದ ಸುದ್ದಿ ಕೇಳಿದ್ದಾಯ್ತು. ನಮ್ಮ ಕ್ಷೇತ್ರದೊಳಗೆ ನಾವಾಯ್ತು, ಇಸ್ಮಾಯಿಲ್ ತಮಟಗಾರ ಆಯ್ತು, ಒಬ್ಬರು ಕೇಳ್ಯಾರ. ಬೇರೆ ಕ್ಷೇತ್ರದಾಗೆಲ್ಲ 8, 10, 12 ಮಂದಿ ಕೇಳ್ಯಾರಲ್ರಿ. ಇರುತ್ತೆ ಇದು ರಾಜಕೀಯ, ಅಂದಮೇಲೆ ಇಲೆಕ್ಷನ್ಸ್ ಹತ್ರ ಬಂದಾಗ ಟಿಕೆಟ್ ಕೇಳೋದು ಸಹಜ ಅಲ್ಲ. ಈ ಬಾರಿ ಏನು ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ? ಹೌದ್ರಿ, 100% ಅಂತಂದ್ರೆ ಅಲ್ರಿ, ಸ್ಕ್ರೀನಿಂಗ್ ಕಮಿಟಿ ಒಳಗೆ ಅವರೇ ಅದಾರ, ಸಾಹೇಬ್ರನ್ನ ಅದಾರ, ನಮಗಿನ್ನ ಏನು ಸಂಶಯ ಇಲ್ಲ. ಈಗ ಇಸ್ಮಾಯಿಲ್ ತಮಟಗಾರ ಅವ್ರು ಕೇಳ್ತಾ ಇದ್ದಾರೆ, ನಾವು ಈ ಬಾರಿ ಧಾರವಾಡ ಜಿಲ್ಲೆ ಒಳಗೆ ಒಂದು ಅಲ್ಪ ಸಂಖ್ಯಾತ್ ಕೊಡಲೇಬೇಕು, ಆ ಟಿಕೆಟ್ ನನಗೆ ಗ್ರಾಮೀಣಕ್ಕೆ ಸಿಗ್ತೈತಿ ಅನ್ನೋ ವಿಶ್ವಾಸ ಐತಿ. ವಿನಯ್ ಕುಲಕರ್ಣಿ ಅವರು ರಾಜ್ಯಮಟ್ಟದ ನಾಯಕರ, ಅವ್ರು ಎಲ್ಲಿ ಹೋದ್ರು ನಿಂತ್ರೂ ಗೆಲ್ತಾರೆ. ಅವ್ರು ಬೇರೆ ಕ್ಷೇತ್ರದಾಗ ಅವ್ರಿಗೆ ಟಿಕೆಟ್ ಕೊಟ್ಟರು ನಾವು ಸ್ವಾಗತ ಮಾಡ್ತೀವಿ ಅನ್ನೋ ಮಾತು ಮಾತಾಡಿದ್ರು. ಅದು ಅವರವ್ರ ಅಭಿಪ್ರಾಯ ರೀ, ನಮ್ಮ ಕ್ಷೇತ್ರ ನಾವು ದುಡ್ದೀವಿ, ನಮ್ಮ ಮಂದಿ ಐತಿ, ನಮ್ಮ ಜನ ಐತಿ. ಸಾಹೇಬ್ರು ಬಹಳಷ್ಟು ಕೆಲಸ ಮಾಡ್ಯಾರ, ಅಷ್ಟು ದುಡಿದ್ಮೇಲೆ ನಮ್ಮ ಕ್ಷೇತ್ರ ಬಿಟ್ಟು ಅವ್ರು ಯಾಕೆ ಹೋಗ್ತಾರೆ ಹೊರಗೆ? 9 ಲೈವ್ ನ್ಯೂಸ್, ಧಾರವಾಡ.